ನಮಸ್ಕಾರ ಗೆಳತಿಯರೇ, ಮತ್ತೊಮ್ಮೆ ನಮ್ಮ ಅಂದ ಚಂದ ಕಾರ್ಯಕ್ರಮದ ಸೌಂದರ್ಯ ಸೆಗ್ಮೆಂಟ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಲ್ಲಿವರೆಗೂ ನೋಡಿದ್ರಿ ನಮ್ಮ ಜ್ಯೋತ್ಸ್ನಾ ಅವ್ರಿಗೆ ಫೇಷಿಯಲ್ ಟ್ರೀಟ್ಮೆಂಟ್ ಆಯಿತು, ಐಬ್ರೋಸ್ ಆಯಿತು, ಅಪ್ಪರ್ ಲಿಪ್ ಆಯಿತು, ವ್ಯಾಕ್ಸಿಂಗ್, ಮೆನಿಕ್ಯೂರ್, ಪೆಡಿಕ್ಯೂರ್ ಎಲ್ಲ ಮಾಡಿದ್ದಾರೆ. ಇನ್ನು ಮುಂದೆ ರತ್ನಾ ಅನಂತ್ ಅವರು ಇವತ್ತು ಏನು ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್, ವೆಲ್ಕಮ್ ಬ್ಯಾಕ್ ಟು ದ ಶೋ. ಇವತ್ತು ಏನು ತೋರಿಸ್ಕೊಡ್ತೀರಾ ಮೇಡಮ್? ಇವತ್ತು ಹುಡುಗಿಗೆ ಹೇರ್ ಸ್ಟೈಲು ಮೇಕಪ್ಪು ಮಾಡಿ ತೋರಿಸ್ತೀವಿ. ಅದು ಐರನರ್ ಐರನ್ ಮಾಡ್ತಾ ಇದೆ. ಅದಕ್ಕೆ ಮುಂಚೆ ಹೇರ್ನ ರೆಡಿ ಮಾಡ್ತಾ ಇದ್ದೀವಿ. ಮೌಸ್ ಹಚ್ಚಿ ಕೂದಲು ನೀಟಾಗಿ ಕಾಣೋಕ್ಕೋಸ್ಕರ ಇದನ್ನೆಲ್ಲ ಹಚ್ಚಲೇಬೇಕು. ಹಚ್ಚಿದರೆ ಕೂದಲು ಚೆನ್ನಾಗಾಗುತ್ತೆ. ಇದು ಆ್ಯಕ್ಚುಲಾಗಿ ಇರೋದು ವೇವಿ ಹೇರು. ಈ ವೇವಿ ಹೇರಿಗೆ ತಕ್ಕಾಗಿರುವಂಥ ಹೇರ್ ಸ್ಟೈಲ್ನ ಮೇಲ್ಗಡೆ ಸ್ಟ್ರೈಟ್ ಇದೆ, ಅದನ್ನು ಸ್ಟ್ರೈಟ್ ಕೊಟ್ಟು ತೆಳಗಡೆ ಕರ್ಲ್ ಇದೆ, ಅದಕ್ಕೆ ತಕ್ಕಾಗಿರುವ ಹೇರ್ ಸ್ಟೈಲ್ನ ಮಾಡ್ತಾ ಇದ್ದೀನಿ. ರೋಲರ್ಸ್ ಎಲ್ಲ ಕೂಡಿಸಿದ್ದೀರಾ, ಇದಾದ್ಮೇಲೆ ಏನು ಮಾಡ್ತೀರಾ? ಇದನ್ನು 15 ನಿಮಿಷಗಳ ಕಾಲ ಬಿಡಬೇಕು ಇದು ಸೆಟ್ ಆಗೋಕ್ಕೆ. ಇದು ಅದಾಗುವವರೆಗೂ ನಾನು ಮೇಕಪ್ ಮಾಡಿ ಮುಗಿಸಿ ಆಮೇಲೆ ರೋಲರ್ ಓಪನ್ ಮಾಡಿ ಹೇರ್ ಸ್ಟೈಲ್ ಫಿನಿಶ್ ಮಾಡಿ.